गुजरात अमोल कर्नाटक केएमएफ विलीन के संबंध केंद्र गृह सचिव अमित शा हिंदी हुन्नारवन्नो नेशनल टीवी सविस्तार वरदी विलीन आलोचने राज्यद्यंत तीव्र विरोध व्यक्तवागिद्दु मुख्यमंत्री आदियागि हलवु जननायकरु प्रतिक्रिये नीडिदारे केएमएफ अमूल एरडू संस्थेगळु ओट्टागी केलस माडबेकु एंदु अमित शा हेळिदरे हिंदे एरडू संस्थेगळन्नु विलीनगोळिसुव हुन्नार एद्दु काणुत्तित्तु इदन्नु नम्म नेशनल टीवी वरदी माडिद नंतर कर्नाटकद रैतरु जनसामान्यरु युवकरु तीव्र विरोध व्यक्तपडिसिदरु अमित शा प्रतिपक्ष नायक सिद्धरामय्य जेडीएस नायक एचडी कुमारस्वामी सेरिदंते हलवु नायक तीव्र विरोध व्यक्तपडिसिदरु केएमएफ हालिगे गुजरात हुळी हिंडलु यत्निसलागुत्तिदे नंदिनी तंटेगे बंदरे बीजेपी भस्मवागुत्ते एंदु कुमारस्वामी गुडुरु हाकिद्रे चिन्नद मोट्टे इडुव कोळिय मेले गुजरातिगळ कण्णु बिद्दिदे अमित शा हागू मोदी रैतरिगे मुळ्ळिन टोपी सिद्धपडिसिद्दारे एंदु प्रतिपक्ष नायक सिद्धरामय्य गुडुगिद्दारे इन्नु मुख्यमंत्री बसवराज बोम्मायि प्रतिक्रियिसिद्दु नंदिनी तन्न प्रत्येक अस्तित्ववन्नु सदा कायदुकोळ्ळलिदे नंदिनियन्नु अमूलनोंदिगे विलीन माडुत्तारे एन्नुवुदु तप्पु कल्पने केंद्र गृह मत्तु सहकार सचिवरु मातनाडिरुवुदु स्पष्टवागिदे ओब्बरिगोब्बरु सहकारदिंद नंदिनि मत्तु अमूल तांत्रिकवागि ಮಾರುಕಟ್ಟೆಯಲ್ಲಿ ಸಹಕಾರ ಮಾಡಬೇಕು ಇವೆರಡು ದೊಡ್ಡ ಸಂಸ್ಥೆಗಳು ಪೂರಕವಾಗಿ ಕೆಲಸ ಮಾಡಬೇಕು ಅದರರ್ಥ ವಿಲೀನಗೊಳಿಸುವುದು ಎಂದಲ್ಲ ಎಂದು ಸ್ಪಷ್ಟನೆ ನೀಡುವ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಇವತ್ತಿನ ದಿನ ಕನ್ನಡಿಗರಾಗಿ ನಮಗೆ ಉಳಿದಿರುವಂತ ಆಪ್ಷನ್ ಎರಡೇ ಒಂದು ಸ್ವಾಭಿಮಾನದಿಂದ ಕನ್ನಡಿಗರಾಗಿ ಬದುಕೋದು ಅಥವಾ ಮಾರ್ವಾಡಿಗಳ ಗುಲಾಮರಾಗಿ ಬದುಕೋದು ವಿಚಾರ ಏನಂದ್ರೆ ನಮ್ಮ ಕರ್ನಾಟಕದ ಹಲವಾರು ಸಂಘ ಸಂಸ್ಥೆಗಳು ಬ್ಯಾಂಕ್ಗಳು ಅದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಗಿರಬಹುದು ಅಥವಾ ವಿಜಯ ಬ್ಯಾಂಕ್ ಆಗಿರಬಹುದು ಇವತ್ತು ಗುಜರಾತಿನ ನಷ್ಟದಲ್ಲಿರುವಂತ ಬ್ಯಾಂಕ್ ಆಫ್ ಬರೋಡಾ ಜೊತೆಗೆ ವಿಲೀನ ಆಗಿ ಇವತ್ತು ವಿಜಯ ಬ್ಯಾಂಕ್ ಅನ್ನುವಂತ ಹೆಸರೇ ಅಸ್ತಿತ್ವದಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ ನೆನ್ನೆ ಅಮಿತ್ ಶಾ ಅವರು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ವಿಲೀನದಿಂದ ಅಭಿವೃದ್ಧಿ ಸಾಧ್ಯ ಹಾಗಾಗಿ ಕೆಎಂಎಫ್ ನ ಅಮೂಲ್ ಜೊತೆ ವಿಲೀನ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನ ನಾವೇನಾದರೂ ಸಹಿಸಿಕೊಂಡು ವಿರೋಧ ಮಾಡದೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಾವು ಮಾರ್ವಾಡಿಗಳ ಗುಲಾಮರಾಗೋದ್ರಲ್ಲಿ ಎರಡು ಮಾತಿಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ಬದುಕುವಂತ ಸಂದರ್ಭ ಬರುತ್ತೆ ಕೆಎಂಎಫ್ ಕರ್ನಾಟಕದ ಆಸ್ತಿ ಕರ್ನಾಟಕದ ಹೆಮ್ಮೆ ರೈತರ ಬದುಕು ಹಲವಾರು ಯುವಕರಿಗೆ ಕೆಲಸ ಕೊಟ್ಟಿದೆ ಇದೆಲ್ಲದರಿಂದ ನಾವು ವಂಚಿತರಾಗಬೇಕಾಗುತ್ತೆ ಏನಾದರೂ ಅಮಿತ್ ಶಾ ಕೊಟ್ಟಿರುವಂತ ಹೇಳಿಕೆ ನಿಜ ಆಗೋದಕ್ಕೆ ಸಾಧ್ಯ ಆದ್ರೆ ಈ ಅಮಿತ್ ಶಾ ಕೊಟ್ಟಿರುವಂತ ಹೇಳಿಕೆ ಸುಳ್ಳಾಗಬೇಕು ಅಂತ ಹೇಳಿದ್ರೆ ದಯಮಾಡಿ ನಮ್ಮ ರಾಜ್ಯದಲ್ಲಿ ಇವತ್ತು ಏನು ಮಾರ್ವಾಡಿಗಳ ಗುಲಾಮರಾಗಿ ಬಿಜೆಪಿ ನಾಯಕರುಗಳು ನಡೆಕೊಳ್ತಿದ್ದಾರೆ ಈ ನಾಯಕರುಗಳನ್ನ ಕಡೆಗಣಿಸಬೇಕು ಮುಂದಿನ ಚುನಾವಣೆಯಲ್ಲಿ ಇವರನ್ನ ಅಂದ್ರೆ ಬಿಜೆಪಿ ಅವರನ್ನ ಕಡೆಗಣಿಸಿ ಅಧಿಕಾರದಿಂದ ಇಳಿಸಿದ್ರೆ ಮಾತ್ರ ಕನ್ನಡಿಗರಿಗೆ ಉಳಿಗಾಲ ಇರುತ್ತೆ ಹೊರತು ಅವರು ಖಂಡಿತವಾಗ್ಲೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಕನ್ನಡಿಗರನ್ನ ಮಾರ್ವಾಡಿಗಳಿಗೆ ಅಡ ಇಟ್ಟೆ ಇರ್ತಾರೆ ನಮ್ಮನ್ನ ಅವರ ಗುಲಾಮರನ್ನಾಗಿ ಮಾಡೇ ಮಾಡ್ತಾರೆ ದಯವಿಟ್ಟು ಕನ್ನಡಿಗರು ಸ್ವಾಭಿಮಾನ ಇದ್ದರೆ ಇಂತಹ ನೀಚ ಸ್ವಾಭಿಮಾನ ಇಲ್ಲದೆ ಇರುವಂತಹ ನೀಚ ಪಕ್ಷಕ್ಕೆ ಮತ ಹಾಕಬೇಡಿ ಇದು ಕನ್ನಡಿಗರ ಪ್ರಾರ್ಥನೆ ಇಷ್ಟಾದರೂ ಕೂಡ ಇದೇ ರೀತಿ ಲಾಭದಲ್ಲಿದ್ದ ವಿಜಯ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮುಂತಾದ ಸಂಸ್ಥೆಗಳು ವಿಲೀನವಾಗಿದ್ದರಿಂದ ಗುಜರಾತಿಗಳ ಹುನ್ನಾರವನ್ನು ನಂಬುವಂತಿಲ್ಲ ಎಂಬ ಆಕ್ರೋಶ ಮಾತ್ರ ನಿಂತಿಲ್ಲ ಹೀಗಾಗಿ ಕರ್ನಾಟಕದ ಜನರ ಆಕ್ರೋಶದ ಕಟ್ಟೆ ಒಡೆಯುವ ಮುನ್ನ ಸರ್ಕಾರಗಳು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಬ್ಯೂರೋ ರಿಪೋರ್ಟ್ ನ್ಯಾಷನಲ್ ಟಿವಿ